ಒಟ್ಟು ಆರು ಪಂದ್ಯಗಳು, ಒಟ್ಟು ಆರು ಸೋಲುಗಳು. ಮುಂಬೈ ಇಂಡಿಯನ್ಸ್ ಐಪಿಎಲ್ 2022 ರ ಸತತ ಆರನೇ ಪಂದ್ಯದಲ್ಲೂ ಸೋತು ಬೇಸರದಲ್ಲಿದೆ. ಐಪಿಎಲ್ 2022ರಲ್ಲಿ ಒಂದೇ ಒಂದು ಜಯವನ್ನು ಪಡೆಯದ ಏಕೈಕ ತಂಡವಾಗಿ ಉಳಿದಿದೆ ಮುಂಬೈ ಇಂಡಿಯನ್ಸ್. ಬ್ರೆಬೋರ್ನ್ ಸ್ಟೇಡಿಯಂನಲ್ಲಿ ಶನಿವಾರ ನಡೆದ ಪಂದ್ಯದಲ್ಲಿ ಕೆಎಲ್ ರಾಹುಲ್ ಸಾರಥ್ಯದ ಲಕ್ನೋ ಸೂಪರ್ ಜೈಂಟ್ಸ್ ರೋಹಿತ್ ಶರ್ಮಾ ತಂಡವನ್ನ 18 ರನ್ಗಳಿಂದ ಸೋಲಿಸಿದ್ದು ಮುಂಬೈ ಇಂಡಿಯನ್ಸ್ಗೆ ಬೇಸರ ಹೆಚ್ಚಾಗುವಂತೆ ಮಾಡಿದೆ. ಹಾಗಾದ್ರೆ ಈಗ ಎಲ್ಲರ ಮನಸ್ಸಲ್ಲಿರೋ ಪ್ರಶ್ನೆ, ಮುಂಬೈ ಇಂಡಿಯನ್ಸ್ ಇನ್ನೂ ಪ್ಲೇ ಆಫ್ಗೆ ಎಂಟ್ರಿ ಕೊಡಬಹುದಾ ಅನ್ನೋದು. ಕಳೆದ 15 ಋತುಗಳಲ್ಲಿ 5 ಪ್ರಶಸ್ತಿಗಳನ್ನು ಗೆದ್ದಿರೋ ಮುಂಬೈ ಇಂಡಿಯನ್ಸ್ ಐಪಿಎಲ್ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ತಂಡವಾಗಿದೆ. ಆದರೂ ಮುಂಬೈ ಇಂಡಿಯನ್ಸ್ ಮೊದಲ 6 ಪಂದ್ಯಗಳಲ್ಲಿ ಎಲ್ಲ 6ನ್ನು ಕಳೆದುಕೊಂಡಿದೆ. 5 ಬಾರಿಯ ಚಾಂಪಿಯನ್ ತಂಡ ಮುಂಬೈ ಇಂಡಿಯನ್ಸ್ ಪಾಯಿಂಟ್ ಪಟ್ಟಿಯ ಕೆಳಭಾಗದಲ್ಲಿ ಸೊರಗ್ತಾ ಇದೆ. ಸತತ 6 ಪಂದ್ಯಗಳಲ್ಲೂ ಸೋನಿನಿಂದ ಕಂಗೆಟ್ಟಿರೋ ಮುಂಬೈ ಇಂಡಿಯನ್ಸ್ ಪ್ಲೇ ಆಫ್ ಹಂತಕ್ಕೆ ಹೋಗೋದಕ್ಕೆ ಸಾಧ್ಯನಾ? ರೋಹಿತ್ ಶರ್ಮಾ, ಕಿರಣ್ ಪೊಲಾರ್ಡ್, ಜಸ್ಪ್ರೀತ್ ಬುಮ್ರಾ, ಈಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್ ಅವರಂತಹ ಆಟಗಾರರಿದ್ರು ಕೂಡ ಮುಂಬೈ ಇಂಡಿಯನ್ಸ್ ತನ್ನ ಸಾಮರ್ಥ್ಯದ ಕೊರತೆಯನ್ನು ಅನುಭವಿಸ್ತಾ ಇದೆ. ಅತಿ ಹೆಚ್ಚು ಸ್ಕೋರ್ ಮಾಡಿದ್ರು ಕೂಡ ಮುಂಬೈ ಇಂಡಿಯನ್ಸ್ ಗೆಲ್ಲೋದಕ್ಕಾಗ್ತಾ ಇಲ್ಲ. ಈಗ 6ಕ್ಕೆ 6 ಪಂದ್ಯವನ್ನು ಕಳೆದುಕೊಂಡಿರೋ ಮುಂಬೈ ಇಂಡಿಯನ್ಸ್ ಪ್ಲೇ ಆಫ್ಗೆ ಎಂಟ್ರಿ ಕೊಡಬಹುದಾ? ಇದಕ್ಕೆ ಉತ್ತರ ಸಿಗಬೇಕಂದ್ರೆ ಮುಂಬೈ ಇಂಡಿಯನ್ಸ್ ಲೀಗ್ ಹಂತದಲ್ಲಿ ಇನ್ನೂ ಅದ್ಭುತ ಪ್ರದರ್ಶನ ಕೊಡಬೇಕು. ಲೀಗ್ ಹಂತದಲ್ಲಿ ಮುಂಬೈ ಇಂಡಿಯನ್ಸ್ ತನ್ನ ಪಾಲಿಗೆ ಉಳ್ಕೊಂಡಿರೋ ಎಲ್ಲ 8 ಪಂದ್ಯಗಳನ್ನೂ ಗೆಲ್ಲಬೇಕಾಗಿದೆ. ಆದರೆ ಅದಕ್ಕೂ ಮೊದಲು ಮುಂಬೈ ಇಂಡಿಯನ್ಸ್ ತಮ್ಮ ಮೊದಲ ಗೆಲುವನ್ನು ಪಡಿಬೇಕು. ಮುಂಬೈ ಇಂಡಿಯನ್ಸ್ ಈ ಋತುವಿನಲ್ಲಿ ಆಡಿದ 6 ಪಂದ್ಯಗಳಲ್ಲಿ ಒಂದನ್ನು ಗೆಲ್ಲದೆ ಪಾಯಿಂಟ್ ಟೇಬಲ್ನಲ್ಲಿ ಕೊನೆ ಸ್ಥಾನದಲ್ಲಿದೆ. ಸದ್ಯ ಮುಂಬೈ ಇಂಡಿಯನ್ಸ್ 1.048 ನೆಟ್ ರನ್ ಹೊಂದಿದೆ. ಪ್ಲೇ ಆಫ್ಗೆ ಅರ್ಹತೆ ಪಡೆಯೋದಕ್ಕೆ ಮುಂಬೈ ಉಳಿದ ಎಲ್ಲ ಪಂದ್ಯಗಳನ್ನು ದೊಡ್ಡ ಅಂತರದಿಂದ ಗೆಲ್ಲಬೇಕಾಗಿದೆ. ರೋಹಿತ್ ಶರ್ಮಾ ನೇತೃತ್ವದ ತಂಡ ಅವರ ಎಲ್ಲ ಪಂದ್ಯಗಳನ್ನು ಗೆದ್ದರೂ ಕೂಡ ಪ್ಲೇ ಆಫ್ ಹಂತಕ್ಕೆ ಹೋಗೋ ಸಾಧ್ಯತೆ ಕಮ್ಮಿ ಅಂತಾನೆ ಹೇಳಬಹುದು. ಪ್ಲೇ ಆಫ್ಗೆ ಎಂಟ್ರಿ ಪಡೆಯೋದಕ್ಕೆ ಸಾಮಾನ್ಯವಾಗಿ 16 ಅಂಕಗಳು ಬೇಕಾಗುತ್ತೆ. 2011ರಲ್ಲಿ 2 ಹೊಸ ತಂಡಗಳ ಸೇರ್ಪಡೆ ನಂತರ ಇದೇ ಸ್ವರೂಪವನ್ನು ಬಳಸಲಾಯಿತು. 14 ಲೀಗ್ ಪಂದ್ಯಗಳೊಂದಿಗೆ ಪ್ಲೇ ಆಫ್ಗಳನ್ನು ತಲುಪೋದಕ್ಕೆ ಅಗತ್ಯ ಇರೋ ಅಂಕಗಳ ಸಂಖ್ಯೆ ಮೊದಲಿನಂತೆಯೇ ಇರುತ್ತೆ. ಒಂದು ತಂಡ 8 ಪಂದ್ಯಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಆದರೆ ಅವರು ಸಾಮಾನ್ಯವಾಗಿ ಪಂದ್ಯಾವಳಿಯ ಪ್ಲೇ ಆಫ್ನಲ್ಲಿ ತಮ್ಮ ಸ್ಥಾನವನ್ನು ಪಡೆಯಬಹುದು. ಹೀಗಾಗಿ ತಮ್ಮ ಪ್ಲೇ ಆಫ್ ಭರವಸೆಯನ್ನು ಜೀವಂತವಾಗಿರಿಸಿಕೊಳ್ಳೋದಕ್ಕೆ ಮುಂಬೈ ಇಂಡಿಯನ್ಸ್ ತನ್ನ ಉಳಿದ 8 ಪಂದ್ಯಗಳನ್ನು ಗೆಲ್ಲಬೇಕು. ಐಪಿಎಲ್ 2013ರಲ್ಲಿ ಮುಂಬೈ ಇಂಡಿಯನ್ಸ್ ಬಹುತೇಕ ಅದೇ ರೀತಿ ಪುನರಾಗಮನವನ್ನು ಮಾಡಿತ್ತು. ಆದರೆ ಮುಂಬೈ ಇಂಡಿಯನ್ಸ್ ಪ್ರಸ್ತುತ ಈ ಸೀಸನ್ನ ಐಪಿಎಲ್ನಲ್ಲಿ ಕಡಿಮೆ ನಿವ್ವಳ ರನ್ ರೇಟ್ ಹೊಂದಿದೆ. ಈ ಋತುವಿನಲ್ಲಿ ಮುಂಬೈಗೆ ಪ್ಲೇ ಆಫ್ಗೆ ಎಂಟ್ರಿ ಕೊಡೋ ಸಾಧ್ಯತೆಗಳು ಕಮ್ಮಿ ಅಥವಾ ಇಲ್ಲ ಅಂತಾನೂ ಹೇಳಬಹುದು.